बेळगावी ग्रामीण क्षेत्रदल्लि राजहंसगड कोटे कदन मुगिता इल्ल शासकी लक्ष्मी हेब्बाळकर विरुद्ध रमेश जारकिहोळि वाग्दाळि नडेसिदारे शासकरागि जवाबदारी बेकु अंत जारकिहोळि किडिकारिदारे ಶಾಸಕರಾಗಿ ಸೊಕ್ಕು ತೋರಿಸಿದ್ರೆ ಜನ ತೀರ್ಮಾನ ಮಾಡ್ತಾರೆ ಡಿಕೆಶಿಗೆ ಗ್ರಾಮೀಣ ಶಾಸಕರು ಏನು ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಹೆಬ್ಬಳಕರ ಹಾಗೆ ಡಿಕೆಶಿ ಕುಮಾರ್ ವಿರುದ್ಧ ಈಗ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಶಾಸಕರಾಗಿ ನಾವು ಜವಾಬ್ದಾರಿ ಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಕಾರ್ಯಕ್ರಮ ನಂತರ ತಮ್ಮ ಸೊಕ್ಕಿನ ಮೇಲೆ ಜನ ಉತ್ತರ ಕೊಡ್ತಾರೆ ಯಾಕಂದ್ರೆ ಸರ್ಕಾರ ದುಡ್ಡು ತಂದು ಸರ್ಕಾರಕ್ಕೆ ಅಪಮಾನ ಮಾಡಿದ್ರೆ ಜನ ತೀರ್ಮ ಕೊಡ್ತಾರೆ ನಾಳೆ ನೋಡ್ರಿ ಅವ್ರಿಗೆ ಅದು ಕಾಂಗ್ರೆಸ್ ಸಮಾವೇಶ ಸರ್ಕಾರಿ ಸಮಾವೇಶ ನೀವು ವಿಚಾರ ಮಾಡಬೇಕು ನಾವು ಹೇಳಿದ ಪ್ರಕಾರ ನಾವು ಎರಡನೇ ತಾರೀಕು ಸಿಎಂ ಅವ್ರಿಗೆ ಟೈಮ್ ಕೊಟ್ಟರೆ ನಾ ಮಾಡಿಸಿಲ್ಲ ನಿಮ್ಮ ತಲೆಯಲ್ಲಿ ಇರ್ಬೋದು ಐದು ತಾರೀಕು ಮೊದಲು ಬಹುಶಃ ರಮೇಶ್ ಅವರು ಅಂತ ಸಿಎಂ ಅವ್ರ ಸ್ವತಃ ಡಿ ಸಿ ಅವ್ರನ್ನ ಎರಡು ತಾರೀಕು ಬರ್ತೀನಿ ತಯಾರು ಮಾಡಪ್ಪ ಹೇಳಿದ್ದಾರೆ ಆ ಪ್ರಕಾರ ಅಕಸ್ಮಾತ್ ಏಳು ಕೊಟ್ಟರೆ ಏಳು ಮಾಡ್ತಿದ್ದು ನಾವು ಎರಡನೇ ತಾರೀಕು ಸಿಎಂ ಕೊಟ್ಟಿದ್ರು ಮತ್ತು ಇವತ್ತೇನೋ ಭಾಷಣ ಪೂರ್ತಿ ಗೊತ್ತಿಲ್ಲ ಒಂದು ಎರಡು ಶಬ್ದ ಗೊತ್ತೈತೆ ಮುಖ್ಯಮಂತ್ರಿ ತಪ್ಪು ಗ್ರಾಗಿ ಮಾಡಿ ಕರ್ಕೊಂಬಂದ ಅಂತಂದ್ರೆ ಎಂಥ ಮೂರ್ಖಿರ್ಬೋದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದಿನನಿತ್ಯ ಅವರ ರಾಜ್ಯದ ಮೂಲವನ್ನು ಇಡುವಂಥ ಅವ್ರ ಇಂಟಲಿಜೆಂಟ್ ಮುಖಾಂತರ ಕೇಳುವಂಥ ಇದ್ದಾಗ ರಾಜ್ಯ ಮುಖ್ಯ ತಪ್ಪು ಗ್ರಾಗಿ ಬಂದ್ರೆ ಅಂತ ಹೇಳಿ ಎಂಥ ಮೂರ್ಖಿರ್ಬೋದು ನೀವು ವಿಚಾರ ಮಾಡಬೇಕು ನಾವು ಯಾಕಂದ್ರೆ ಅವ್ರು ಹೇಳುವಾಗಲ್ಲ ಜನ ತೀರ್ಮಾನ ತಗೋಬೇಕು ಅದನ್ನ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಗೊತ್ತಾಗ್ತದೆ ನೋಡ್ರಿ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕ ಏನ್ ಮಾಡಿದ್ರೆ ಚೆನ್ನಾಗ್ ಕಾಣ್ತದೆ ಡಿ ಕೆ ಶಿವಕುಮಾರ್ ಎಲ್ಲರೂ ಮಾಡಿ ಕೆಟ್ಟು ಓನ್ಲಿ ಗ್ರಾಮೀಣ ಶಾಸಕ ಮಾಡಿದ್ ಮಾತ್ರ ಒಳ್ಳೇದು ಯಾಕಂದ್ರೆ ಒಬ್ಬ ಶಾಸಕರಾಗಿ ನಾವು ಜವಾಬ್ದಾರಿ ಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಕಾರ್ಯಕ್ರಮ ಮಾಡಿದ ನಂತರ ತಮ್ಮ ಸೊಕ್ಕಿನ ಮೇಲೆ ಜನ ಉತ್ತರ ಕೊಡ್ತಾರೆ ಯಾಕಂದ್ರೆ ಸರ್ಕಾರ ದುಡ್ಡು ತಂದು ಸರ್ಕಾರಕ್ಕೆ ಅಪಮಾನ ಮಾಡಿದ್ರೆ ಜನ ತೀರ್ಮಾನ ಕೊಡ್ತಾರೆ ನಾಳೆ ನೋಡ್ರಿ ಅವ್ರಿಗೆ ಅದು ಕಾಂಗ್ರೆಸ್ ಸಮಾವೇಶ ಸರ್ಕಾರಿ ಸಮಾವೇಶ ನೀವು ವಿಚಾರ ಮಾಡಬೇಕು ನಾವು ಹೇಳಿದ ಪ್ರಕಾರ ನಾವು ಎರಡನೇ ತಾರೀಕು ಸಿಎಂ ಅವ್ರಿಗೆ ಟೈಮ್ ಕೊಟ್ಟರೆ ನಾ ಮಾಡಿಸಿಲ್ಲ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಶಕ್ತಿ ಪ್ರದರ್ಶನ ಆಗ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ ಮತ್ತು ಅದೇ ಜಿದ್ದು ಅದೇ ಸೇಡು ಮತ್ತು ಯಾವ ರೀತಿ ಹೋಗ್ತಾ ಇದೆ ಅಂತ ಇದು ಪ್ರಭು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈ ಒಂದು ದ್ವೇಷದ ರಾಜಕಾರಣ ನಿಲ್ತಾ ಇಲ್ಲ ಅಂತ ಹೇಳ್ಬೋದು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಪಾತ್ರ ಮತ್ತೆ ಏನೋ ಒಂದು ಫೈಟ್ ನಡೆಸಿದ್ರೆ ಫೈಟ್ ಈಗ ಮುಂದುವರೆದ ನಿನ್ನೆ ಅಷ್ಟೇ ಏನು ಶಾಸಕ ಲಕ್ಷ್ಮೀ ಹಬ್ಬಕ್ಕೆ ರಾಜಹಂಸಗಡ ಕೋಟೆಯಲ್ಲಿ ಇರ್ತಕ್ಕಂಥ ಶಿವಾಜಿ ಮೂರ್ತಿಯನ್ನ ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಿದ್ರು ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಸಹ ಒಂದು ಸಾಕ್ಷಿ ಆಗಿದ್ರು ಅಂತ ಹೇಳ್ಬೋದು ಒಂದ್ ಕಡೆ ರಾಜಹಂಸಗಡ ಕೋಟೆಯಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರೆ ಇನ್ನೊಂದ್ ಕಡೆ ಅದೇ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಬಿಜಗರ್ನೆ ಗ್ರಾಮದಲ್ಲಿ ರಮೇಶ್ ಜಾರಕಿಹೊಳಿ ಜನಸಂಪರ್ಕ ಸಭೆ ನಡೆಸ್ತಾರೆ ಈ ಸಭೆ ನಡೆಸುವ ಮೂಲಕ ಸ್ಪಷ್ಟವಾದ ಒಂದು ಸಂದೇಶವನ್ನು ಕಳಿಸುವಂತೆ ಕೆಲಸ ಮಾಡಿದ್ದಾರೆ ಏನು ಶಿವಾಜಿ ಪ್ರಶ್ನೆ ಮತ್ತೊಮ್ಮೆ ಲೋಕಾರ್ಪಣೆ ಮಾಡಿದ್ದಾರೆ ಇದು ಒಬ್ಬ ಶಾಸಕರಾಗಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋ ಮಾತನ್ನು ಹೇಳಿರ್ತಕ್ಕಂಥ ಒಬ್ಬ ಶಾಸಕರು ಸೊಕ್ಕಿನಿಂದ ಮಾತು ಮಾಡಿದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಸಮಾವೇಶ ಅಥವಾ ಸರ್ಕಾರಿ ಸಮಾವೇಶ ಅನ್ನೋದು ಕೂಡ ನೀವೇ ವಿಚಾರ ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹಾಕಿರ್ತಕ್ಕಂಥದ್ದು ಜೊತೆಗೆ ಲಕ್ಷ್ಮೀ ಹಬ್ಬಕ್ಕೂ ಆರೋಪ ಮಾಡಿರ್ತಾರೆ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿ ದಿಶಾಬುಲ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಅನ್ನೋಂಥ ಒಂದು ಆರೋಪ ತಪ್ಪಿರ್ತಾರೆ ಆರೋಪ ಮಾಡಿರ್ತಾರೆ ಅದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಮಾರ್ಚ್ 2ರಂದು ಸಿಎಂ ಅವರನ್ನ ಅವರೇ ಟೈಮ್ ಕೊಟ್ಟಿದ್ರು ಅವರೇ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಒಂದು ಕಾರ್ಯಕ್ರಮ ನಿಗದಿಪಡಿಸಿದ್ರು ಒಂದ್ ವೇಳೆ ಅವ್ರು 7ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ರೆ ಅದನ್ನ 7ನೇ ತಾರೀಕಿನ ಉದ್ಘಾಟನೆ ಮಾಡ್ತಿದ್ವಿ ಅನ್ನೋಂತ ಮಾತನ್ನ ಇಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಸಿಎಂ ಬಗ್ಗೆ ತಪ್ಪು ಗ್ರಹಿಕೆ ಈ ರೀತಿ ಒಂದು ಮಾತನಾಡಿರ್ತಕ್ಕಂಥದ್ದು ಮೂರ್ಖತನ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಅದಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಶಿವಾಜಿ ಮೂರ್ತಿಗೆ ಏನು ಅಪೂರ್ಣಗೊಂಡಂತ ಮೂರ್ತಿನ ಲೋಕಾರ್ಪಣೆಗೊಳಿಸುವ ಮೂಲಕ ಅಪಮಾನ ಮಾಡಿದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ರು ಅದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಕೂಡ ಜನರೇ ಉತ್ತರ ಕೊಡ್ತಾರೆ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಜೊತೆಗೆ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಗ್ರಾಮೀಣ ಶಾಸಕರ ಬಗ್ಗೆ ತುಂಬಾ ಏನಂದ್ರೆ ಅವ್ರ ಗ್ರಾಮೀಣ ಶಾಸಕರು ಏನ್ ಮಾಡಿದ್ರು ಕೂಡ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಡಿ ಕೆ ಶಿಗೆ ಎಲ್ಲರೂ ಮಾಡಿದ ಕೆಟ್ಟದಾಗಿ ಕಂಡು ಬಂದ್ರೆ ಗ್ರಾಮೀಣ ಶಾಸಕರು ಮಾಡಿದ್ ಮಾತ್ರ ಒಳ್ಳೇದು ಅನ್ನೋಂತ ಮಾತನ್ನ ಹೇಳುವ ಮೂಲಕ ಒಂದು ತಿರುಗೇಟನ್ನು ಕೊಡ್ತಾರೆ ಇನ್ನು ಇತ್ತೀಚೆಗಷ್ಟೇ ಏನು ಲಕ್ಷ್ಮೀ ಹಬ್ಬಕ್ಕರ್ ಒಂದು ಚುನಾವಣೆ ಮುನ್ನವೇ ಒಂದು ಮಾತನ್ನ ಹೇಳಿರ್ತಾರೆ ಏನು ಮೈದಾನ ಸುಲಾಹೆ ಅಂತ ಅನ್ನೋಂತ ಮಾತನ್ನ ಹೇಳಿರ್ತಾರೆ ಹಾಗೆ ಅದಕ್ಕೆ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ನಾನು ಮೈದಾನದಲ್ಲಿ ಇಳಿದಿದ್ದೇನೆ ಆಗ ಸ್ಟೈಲ್ ಅಲ್ಲಿ ಹೀರೋಯಿನ್ ತರ ಹೇಳಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ್ಯಾಕೆ ಈ ರೀತಿ ಒದ್ದಾಡ್ತಾ ಇದಾರೆ ನಾಯಿ ಹಾಗೆ ಅನ್ನೋಂತ ಮಾತನ್ನು ಕೂಡ ಇಲ್ಲಿ ಹೇಳಿರ್ತಕ್ಕಂಥ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ವಾಕ್ಸಮರ ಏನಿದೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಇತ್ತೀಚೆಗೆ
ಪಂಚ ಬಾಳೆ ಕುಂದೇಲಿ ಒಂದು ಏನು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಆರೋಪ ಮಾಡಿದ್ರು, ಅಥವಾ ನಿನ್ನೆ ನಡೆದಂತ ರಾಜಹಂಸಗಡ ಕೋಟೆಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ರು, ಅದಕ್ಕೆ ಒಂದು ತಿರುಗೇಟು ಕೊಡುವಂತ ಕೆಲಸವನ್ನ ಏನು ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆದಷ್ಟು ಶೀಘ್ರದಲ್ಲೇ ರಾಜಹಂಸಗಡ ಕೋಟೆಯಲ್ಲಿ ಬಿಜೆಪಿ ಪಕ್ಷದಿಂದ ಒಂದು ಮತ್ತೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ಅದು 20-25 ಸಾವಿರ ಜನರನ್ನು ಸೇರಿಸ್ತೇವೆ, ಸೇರಿಸಿ ಅದಕ್ಕೆ ನಾವು ಉತ್ತರ ಕೊಡ್ತೇನೆ ಅಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮೀ ಅಬ್ಬಾಸ್ ಅವರು ಮಾತನಾಡುವಾಗ ಎಚ್ಚರಿಕೆಯನ್ನು ಮಾತಾಡ್ತಿಲ್ಲವಾದ್ರೆ ಇಮೋಷನಲ್ ಒಂದು ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಏನು ಲಕ್ಷ್ಮೀ ಅಬ್ಬಾಸ್ ಮಾಡ್ತಾರೆ ಅನ್ನುವಂತ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.